ನಮ್ಮ ಭಾರತೀಯ ಮಹಿಳೆಯರಲ್ಲಿ ಕಂಡುಬರುವಂತ ನಂಬರ್ ಒನ್ ಕ್ಯಾನ್ಸರ್ ಸ್ತನದ ಕ್ಯಾನ್ಸರ್ ಅಥವಾ ಬ್ರೆಸ್ಟ್ ಕ್ಯಾನ್ಸರ್ ಆಗಿದೆ. ಅರ್ಲಿ ಸ್ಟೇಜಸ್ ಅಂದ್ರೆ ಆರಂಭಿಕ ಹಂತಗಳಲ್ಲಿ ಪತ್ತೆ ಮಾಡಿದಾಗ ಸ್ತನದ ಕ್ಯಾನ್ಸರ್ ಸಂಪೂರ್ಣ ಗುಣ ಆಗುವಂತ ಅಂದ್ರೆ ಕ್ಯೂರ್ ಆಗುವಂತ ಕ್ಯಾನ್ಸರ್ಸ್ ಅಲ್ಲಿ ಒಂದಾಗಿದೆ. ಸ್ತನದ ಕ್ಯಾನ್ಸರ್ ಟ್ರೀಟ್ಮೆಂಟ್ ಗಳಾದ ಸರ್ಜರಿ, ಕೀಮೋಥೆರಪಿ, ರೇಡಿಯೋಥೆರಪಿ ಇದೆಲ್ಲ ತಗೊಂಡು ಕ್ಯೂರ್ ಆಗಿರುವಂತ ಅಂದ್ರೆ ಕ್ಯಾನ್ಸರ್ ನ ಗೆದ್ದಿರುವಂತ ಕ್ಯಾನ್ಸರ್ ಸರ್ವೈವರ್ಸ್ ಗೂ ಸಹ ಅನೇಕ ಪ್ರಾಬ್ಲಮ್ ಗಳು ಇರುತ್ತೆ ಅಂತ ನಿಮಗೆ ಗೊತ್ತಿತ್ತ? ಸ್ತನದ ಕ್ಯಾನ್ಸರ್ ಚಿಕಿತ್ಸೆ ಮುಗಿದ ಮೇಲೂ ಸಹ ಮಹಿಳೆಯರು ಅನೇಕ ಸಮಸ್ಯೆಗಳನ್ನು ಫೇಸ್ ಮಾಡ್ತಾರೆ. ಅದು ದೈಹಿಕವಾಗಿರ್ಬೋದು, ಮಾನಸಿಕವಾಗಿರ್ಬೋದು ಅಥವಾ ಸಾಮಾಜಿಕವಾಗಿರ್ಬೋದು. ಮತ್ತೆ ಇದೆಲ್ಲದರ ಜೊತೆಗೆ ಅವರಿಗೆ ಮುಂದೆ ಕ್ಯಾನ್ಸರ್ ಮತ್ತೆ ಚಿಗುರ್ಕೊಂಡು ಬರ್ಬೋದೇನೋ ಅನ್ನೋ ಒಂದು ಆತಂಕ ಸಹ ಇರುತ್ತೆ. ಸೊ ಇದೆಲ್ಲ ಪ್ರಾಬ್ಲಮ್ಗಳನ್ನು ನಾವು ಅಡ್ರೆಸ್ ಮಾಡೋಕ್ಕೆ ನಮ್ಮ ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಕ್ಲಿನಿಕ್ನಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಸರ್ವೈವರ್ಶಿಪ್ ಕ್ಲಿನಿಕ್ ಅಂತ ಶುರು ಮಾಡ್ತಾ ಇದ್ದೀವಿ. ಇದರಲ್ಲಿ ನಾನು ನಿಮಗೆಲ್ಲ ಗೊತ್ತೇ ಇದೆ ಡಾಕ್ಟರ್ ಅಪರ್ಣಾ ಶ್ರೀವತ್ಸ ಆಂಕಾಲಜಿಸ್ಟ್, ನನ್ನ ಜೊತೆಗೆ ಒಂದು ಟೀಮ್ ಆಫ್ ಸ್ಪೆಷಲಿಸ್ಟ್ ಫಿಸಿಯೋಥೆರಪಿಸ್ಟ್, ಡಯಟಿಷಿಯನ್, ಕೌನ್ಸಿಲರ್ ಮತ್ತೆ ಟ್ರೈನ್ಡ್ ನರ್ಸಸ್ ನ ಸಹಾಯದಿಂದ ನಾವು ಬ್ರೆಸ್ಟ್ ಕ್ಯಾನ್ಸರ್ ಸರ್ವೈವರ್ಸ್ ಗೆ ಒಂದು ಸಪೋರ್ಟ್ ಗ್ರೂಪ್ ನ ಕ್ರಿಯೇಟ್ ಮಾಡ್ತಾ ಇದೀವಿ. ಮತ್ತೆ ಈ ಕ್ಲಿನಿಕ್ ನ ನಾವು ಇನಾಗ್ರೇಟ್ ಮಾಡೋದಕ್ಕೆ ಈ ಅಕ್ಟೋಬರ್ 8ನೇ ತಾರೀಕು ಅಂದ್ರೆ ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ಒಂದು ಪಿಂಕ್ ಯೋಗ ಅಂತ ಯೋಗ ಟ್ರೈನಿಂಗ್ ಪ್ರೋಗ್ರಾಮ್ ನ ಹಮ್ಮಿಕೊಂಡಿದೀವಿ. ಸೊ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಗೆ ಯೋಗ ಟ್ರೈನಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ಮತ್ತೆ ಬ್ರೆಸ್ಟ್ ಕ್ಯಾನ್ಸರ್ ಸರ್ವೈವರ್ಶಿಪ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ಖಂಡಿತ ಈ ಫ್ರೀ ಯೋಗ ಸೆಷನ್ ಗೆ ರಿಜಿಸ್ಟರ್ ಮಾಡ್ಕೊಳ್ಳಿ. ಮತ್ತೆ ಅಕ್ಟೋಬರ್ 8 ಭಾನುವಾರ 10 ಗಂಟೆಗೆ ನಮ್ಮ ನಾರಾಯಣ ಸಿಟಿ ಕ್ಲಿನಿಕ್ ಕುವೆಂಪು ರೋಡ್ ಅಲ್ಲಿ ಖಂಡಿತ ಬಂದು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿ. ಮತ್ತೆ ನಿಮ್ಗೆ ಬರಕ್ ಆಗ್ಲಿಲ್ಲ ಅಂದ್ರೆ ಇಟ್ಸ್ ಓಕೆ, ನಾನು ಪ್ರತಿದಿನ ನಾರಾಯಣ ಸಿಟಿ ಕ್ಲಿನಿಕ್ ಅಲ್ಲಿ ಬೆಳಿಗ್ಗೆ 9ರಿಂದ 12ರ ತನಕ ಕನ್ಸಲ್ಟೇಷನ್ ಇದ್ದೇ ಇರ್ತೀನಿ. ಬ್ರೆಸ್ಟ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಮುಗಿಸಿರಂತ ಯಾವ ಮಹಿಳೆನೂ ನೀವು ಏಕಾಂಗಿ ಅಂತ ಖಂಡಿತ ಅನ್ಕೋಬೇಡಿ. ನಾವೆಲ್ಲ ನಿಮ್ ಜೊತೆಗೆ ಇದ್ದೇ ಇದೀವಿ. ಮತ್ತೆ ನಮ್ಮ ಈ ಪಿಂಕ್ ಯೋಗ ಪ್ರೋಗ್ರಾಮ್ ಯಶಸ್ವಿಯಾಗಿ ನಡೆಯೋದಕ್ಕೆ ನಿಮ್ಮೆಲ್ಲರ ಸಹಕಾರ ನಮ್ಮ ಜೊತೆ ಇದ್ದೇ ಇರಲಿ. ನಮಸ್ತೆ.